ಅಕ್ರಮ ಆಸ್ತಿ ಆರೋಪ ಪ್ರಕರಣ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆಶಿಗೆ ಹೈಕೋರ್ಟ್ ಮೇಜರ್ ಶಾಕ್ ನ ನೀಡ್ತಾ ಇದೆ ಸಿಬಿಐ ತನಿಖೆಗೆ ಹೈಕೋರ್ಟ್ ಅಸ್ತು ಅಂತ ಹೇಳಿಬಿಟ್ಟಿದೆ ಓ ಮೈ ಗಾಡ್ ಡಿಕೆಶಿ ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸಿದೆ ಹೈಕೋರ್ಟ್ ಸಿಬಿಐ ಸಲ್ಲಿಸಿದಂತ ಅರ್ಜಿಯನ್ನ ವಜಾಗೊಳಿಸುವಂತೆ ಕೋರಿ ಡಿಕೆ ಶಿವಕುಮಾರ್ ಕೂಡ ಅರ್ಜಿ ಸಲ್ಲಿಸಿದ್ರು ಆ ಅರ್ಜಿಯನ್ನ ರದ್ದುಗೊಳಿಸಿದೆ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರ ಸೂಚಿಸಿತ್ತು ಅಕ್ರಮ ಆಸ್ತಿ ಆರೋಪ ಪ್ರಕರಣ ಇದೆಯಲ್ಲ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿಗೆ ಹೈಕೋರ್ಟ್ ಮೇಜರ್ ಶಾಕ್ ಕೊಟ್ಟಿದೆ ಚುನಾವಣಾ ಸಂದರ್ಭದಲ್ಲಿ ಬಹಳ ಉತ್ಸುಕರಾಗಿ ಓಡಾಡ್ತಾ ಇದ್ರು ಡಿಕೆ ಶಿವಕುಮಾರ್ ಸಿಬಿಐ ತನಿಖೆಗೆ ಹೈಕೋರ್ಟ್ ಕೂಡ ಅಸ್ತು ಅಂತ ಹೇಳಿಬಿಟ್ಟಿದೆ ಡಿಕೆ ಶಿ ಸಲ್ಲಿಸಿದಂತ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರ ಸೂಚನೆಯನ್ನ ನೀಡಿತ್ತು ಈ ಸೂಚನೆಯನ್ನ ರದ್ದುಗೊಳಿಸುವಂತೆ ಕೋರಿ ಡಿಕೆ ಶಿವಕುಮಾರ್ ಅರ್ಜಿಯನ್ನ ಸಲ್ಲಿಸಿದ್ರು ಈ ಅರ್ಜಿ ಈಗ ವಜಾಗೊಂಡಿದೆ ಹೈಕೋರ್ಟ್ ತನಿಖೆಗೆ ಅಸ್ತು ಅಂತ ಹೇಳಿದೆ ಡಿಕೆ ಶಿವಕುಮಾರ್ ಅನ್ನ ಕಟ್ಟಿ ಹಾಕುವುದಕ್ಕೆ ಏನೇನೆಲ್ಲ ನಡೆಯತಾ ಇದೆ ಅಂತ ಅಂದುಕೊಂಡ್ರೂ ಕೂಡ ಇದು ಕೋರ್ಟ್ ನೀಡಿರುವಂತ ತೀರ್ಪು ಹೈಕೋರ್ಟ್ ಸಿಬಿಐ ತನಿಖೆಗೆ ಅಸ್ತು ಅಂತ ಹೇಳಿದೆ ಸೋ ಹಾಗಾಗಿ ಎನಿ ಮೂಮೆಂಟ್ ಏನು ಬೇಕಾದರೂ ಆಗಬಹುದು ಡಿಕೆ ಶಿ ಅವರು ಕಂಟೆಸ್ಟ್ ಮಾಡ್ತಾರಾ ನಾಮಪತ್ರ ತಿರಸ್ಕೃತ ಆಗಿಬಿಟ್ರೆ ಡಿಕೆ ಶಿ ಕಂಟೆಸ್ಟ್ ಮಾಡುವ ಹಾಗಿರೋದಿಲ್ಲ ಸೋ ಮೇಜರ್ ಟ್ವಿಸ್ಟ್ ಇದು ಸಿಎಂ ಆಗಬೇಕು ಅನ್ನುವಂತ ಕನಸನ್ನ ಕಾಣ್ತಾ ಇದ್ರು ಡಿಕೆ ಶಿವಕುಮಾರ್ ಅವರು ಡಿಕೆ ಶಿಗೆ ಹೈಕೋರ್ಟ್ ಮೇಜರ್ ಶಾಕ್ ನೀಡಿದೆ ನಿಜವಾಗ್ಲೂ ಇದು ಶಾಕ್ ಚುನಾವಣಾ ಸಂದರ್ಭದಲ್ಲಿ ಇನ್ನು 20 ದಿನ ಇದೆ ಎಲೆಕ್ಷನ್ ಗೆ ಅಂತ ಸಂದರ್ಭದಲ್ಲಿ ಡಿಕೆಶಿ ಸಲ್ಲಿಸಿದಂತ ಅರ್ಜಿಯನ್ನ ಹೈಕೋರ್ಟ್ ವಜಾಗೊಳಿಸಿದೆ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರ ಸೂಚಿಸಿತ್ತು ಆ ಅರ್ಜಿ ರದ್ದುಗೊಳಿಸಬೇಕು ಅಂತ ಹೇಳಿ ಅಥವಾ ಸೂಚನೆಯನ್ನ ರದ್ದುಗೊಳಿಸಬೇಕು ಅಂತ ಹೇಳಿ ಡಿಕೆಶಿ ಕುಮಾರ್ ಅರ್ಜಿ ಸಲ್ಲಿಸಿದ್ರು ಈಗ ಅರ್ಜಿಯನ್ನ ವಜಾಗೊಳಿಸಿ ಡಿಕೆಶಿಗೆ ಹೈಕೋರ್ಟ್ ಮೇಜರ್ ಶಾಕ್ ನೀಡಿದೆ ಹಾಗಾಗಿ ಇದರ ಮುನ್ನೆಚ್ಚರಿಕಾ ಕ್ರಮವಾಗಿನೇ ಡಿಕೆ ಸುರೇಶ್ ಕನಕಪುರದಲ್ಲಿ ಇವತ್ತು ಕಡೆಯ ಸಂದರ್ಭದಲ್ಲಿ ನಾಮಿನೇಷನ್ ಅನ್ನ ಸಲ್ಲಿಸಿದ್ರು ವಾಟ್ ನೆಕ್ಸ್ಟ್ ಏನು ನಿರ್ಧಾರ ತೆಗೆದುಕೊಳ್ಳಬಹುದು ಏನೇನೆಲ್ಲ ಪಾಸಿಬಿಲಿಟೀಸ್ ಇರಬಹುದು ಡಿಕೆ ಶಿವಕುಮಾರ್ ಅವರಿಗೆ ಇವಾಗ 10 ಹಲವು ಪ್ರಶ್ನೆಗಳು ಕಾಡ್ತಾವೆ 10 ಹಲವು ಪ್ರಶ್ನೆಗಳು ಮೂಡ್ತಾವೆ ಈ ಸಂದರ್ಭದಲ್ಲಿ ರಾಜ್ಯಾದ್ಯಂತ ಸಂಘಟನೆಯನ್ನ ಮಾಡೋದಕ್ಕೆ ಡಿಕೆ ಶಿವಕುಮಾರ್ ಮುಂದಾಗಿದ್ರು ಬಹಳ ಉತ್ಸುಕರಾಗಿದ್ರು ಚುನಾವಣೆಯಲ್ಲಿ ಕಾಂಟೆಸ್ಟ್ ಮಾಡಬೇಕು ಅಂತ ಹೇಳಿ ಕನಕಪುರದಿಂದ ಏಪ್ರಿಲ್ 17 ರಂದು ನಾಮಿನೇಷನ್ ಅನ್ನು ಕೂಡ ಸಲ್ಲಿಸಿದ್ರು ಈಗ ಸಿಬಿಐ ತನಿಖೆಗೆ ಅಸ್ತು ಅಂತ ಹೇಳಿದೆ ಹೈಕೋರ್ಟ್ ಸೋ ಹಾಗಾಗಿ ಈ ಬಹುಶಃ ಹೀಗಾಗಬಹುದು ಅಂತ ಗೊತ್ತಿದ್ದೇನೆ ಡಿಕೆ ಸುರೇಶ್ ಅವರ ಕೈಯಲ್ಲಿ ನಾಮಿನೇಷನ್ ಸಲ್ಲಿಸಿದ್ರು ಅಂತ ಅನಿಸುತ್ತೆ ಡಿಕೆ ಶಿವಕುಮಾರ್ ಸರ್ಕಾರದ ರಾಜ್ಯ ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದಿದೆ ಹೈಕೋರ್ಟ್ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರ ಸೂಚಿಸಿತ್ತು ಸೊ ರಾಜ್ಯ ಸರ್ಕಾರದ ಆದೇಶವನ್ನು ಹೈಕೋರ್ಟ್ ಎತ್ತಿ ಹಿಡಿದಿದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಅವರಿಗೆ ಬಿಗ್ ಶಾಕ್ ಇದು ಕಾಂಗ್ರೆಸ್ನಲ್ಲೂ ಕೂಡ ಒಂದಷ್ಟು ತಲ್ಲಣ ಉಂಟಾಗಬಹುದು ಒಂದಷ್ಟು ಹೆಂಗಪ್ಪ ಡಿಕೆ ಶಿವಕುಮಾರ್ ಅಂತಂದ್ರೆ ನಾವು ಹೇಳ್ತೀವಿ ಕನಕಪುರದ ಬಂಡೆ ಅಂತ ಹೇಳಿ ಒಂದು ಧೈರ್ಯ ಅವರಿದ್ದರು ಅಂತ ಅಂದಾಗ ಸೊ ಈಗ ಏನು ಮಾಡಬಹುದು ಕಾಂಗ್ರೆಸ್ನಲ್ಲೂ ಕೂಡ ಇದು ಚರ್ಚೆ ಆಗುತ್ತೆ ಈಗ ಸಿಬಿಐ ತನಿಖೆಗೆ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದಿದೆ ಹೈಕೋರ್ಟ್ ಡಿಕೆ ಬ್ರದರ್ಸ್ಗೆನೆ ದೊಡ್ಡ ಶಾಕ್ ಇದು ಚುನಾವಣಾ ಸಂದರ್ಭದಲ್ಲಿ ಹಾಗಾಗಿ ಡಿಕೆ ಸುರೇಶ್ ಅಲ್ಲಿ ನಾಮಿನೇಷನನ್ನು ಫೈಲ್ ಮಾಡಿದ್ರು ಅಂತ ಅನಿಸುತ್ತೆ ಪದ್ಮನಾಭನಗರದಲ್ಲಿ ಏನು ಮಾಡಬೇಕು ಅನ್ನುವಂಥ ಸ್ಟ್ರಾಟಜಿ ಆರ್ ಅಶೋಕ್ ಅವರನ್ನು ಹೇಗೆ ಕಟ್ ಹಾಕಬೇಕು ಅನ್ನುವಂಥ ಸ್ಟ್ರಾಟಜಿಯನ್ನು ರೂಪಿಸ್ಕೊಳ್ತಾ ಇದ್ದಂಥ ಡಿಕೆ ಬ್ರದರ್ಸ್ಗೆ ಈಗ ಹೈಕೋರ್ಟ್ ದೊಡ್ಡ ಶಾಕ್ ಕೊಟ್ಟಿದೆ ಅಕ್ರಮ ಆಸ್ತಿ ಆರೋಪ ಇತ್ತು ಅವರ ಮೇಲೆ ಅಕ್ರಮ ಆಸ್ತಿ ಗಳಿಕೆ ಮಾಡಿರುವಂತಹ ಆರೋಪ ಇತ್ತು ಡಿಕೆಶಿಗೆ ಈ ವಿಚಾರದಲ್ಲಿ ಹೈಕೋರ್ಟ್ ಚುನಾವಣಾ ಸಂದರ್ಭದಲ್ಲಿ ಮೇಜರ್ ಶಾಕ್ ನೀಡಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಇದ್ರ ಬಗ್ಗೆ ಇನ್ನೊಂದಷ್ಟು ಮಾಹಿತಿಯನ್ನು ಪಡ್ಕೊಳ್ತಾ ಹೋಗ್ತೀನಿ ನಮ್ಮ ಪ್ರತಿನಿಧಿ ಪುಟ್ರಾಜು ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಪುಟ್ರಾಜು ಡಿಕೆ ಶಿವಕುಮಾರ್ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ರು ಸಿಕ್ಕಾಪಟ್ಟೆ ಉತ್ಸುಕರಾಗಿದ್ರು ಸಿಎಂ ಆಗಬೇಕು ಅಂತ ಬಹಿರಂಗವಾಗಿ ಸುಮಾರು ಸಲ ಹೇಳ್ಕೊಂಡಿದ್ರು ಕನಕಪುರದಿಂದ ನಾಮಿನೇಷನ್ ಕೂಡ ಫೈಲ್ ಮಾಡಿದ್ರು ಈಗ ಹೈಕೋರ್ಟ್ ಅವ್ರಿಗೆ ಮೇಜರ್ ಶಾಕ್ ನೀಡಿದೆ ಅಂತ ಹೇಳಬೇಕು ಈ ಅಕ್ರಮ ಆಸ್ತಿಗಳಿಕೆ ಆರೋಪದಲ್ಲಿ ಸಿಬಿಐ ತನಿಖೆಗೆ ಏನು ರಾಜ್ಯ ಸರ್ಕಾರ ಸೂಚಿಸಿತ್ತು ಆ ಆದೇಶವನ್ನು ಎತ್ತಿ ಹಿಡಿದಿದೆ ಹೈಕೋರ್ಟ್ ಸೊ ವಾಟ್ ನೆಕ್ಸ್ಟ್ ಏನಿದೆ ಇದ್ರ ಬಗ್ಗೆ ಮೇಜರ್ ಡೀಟೇಲ್ಸ್ ಪುಟ್ರಾಜು ಎಸ್ ಸಿಂಧೂರ ಏನಂದ್ರೆ
ಸಿಬಿಐ ಅವರು ಏನು ಡಿ ಕೆ ಶಿವಕುಮಾರ್ ಅವರ ವಿರುದ್ಧ ಒಂದು ತನಿಖೆಯನ್ನ ನಡೆಸಬೇಕು ಅನ್ನುವಂಥದ್ದು ರಾಜ್ಯ ಸರ್ಕಾರ ಮಾಡಿದಂತಹ ಒಂದು ಆದೇಶ ಆಗಿತ್ತು. ಅದಕ್ಕೆ ಪ್ರಮುಖ ಕಾರಣವಾಗಿದ್ದು ಅಕ್ರಮವಾಗಿ ಆಸ್ತಿಯನ್ನ ಗಳಿಕೆಯನ್ನ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಅಂದ್ರೆ ಅಕ್ರಮವಾಗಿ ಡಿ ಕೆ ಶಿವಕುಮಾರ್ ಅವರು ಆಸ್ತಿಯನ್ನ ಗಳಿಸಿದರೆ ಇದಕ್ಕೆ ಸಂಬಂಧಪಟ್ಟಾಗಿ ಸಿಬಿಐ ತನಿಖೆಗೆ ರಾಜ್ಯ ಸರ್ಕಾರ ಆದೇಶವನ್ನ ಮಾಡಿತ್ತು. ಈ ಆದೇಶವನ್ನ ರದ್ದು ಕೋರಿ ಡಿ ಕೆ ಶಿವಕುಮಾರ್ ಅವರು ಹೈಕೋರ್ಟ್ಗೆ ಅರ್ಜಿಯನ್ನ ಹಾಕೊಂಡಿದ್ರು. ಇದರ ವಾದ ಮತ್ತು ಪ್ರತಿವಾದವನ್ನ ಆಲಿಸಿದಂತಹ ಹೈಕೋರ್ಟ್ ಇವತ್ತು ಮಹತ್ವದ ಒಂದು ಆದೇಶವನ್ನ ನೀಡಿರುವಂತದ್ದು. ಅಂದ್ರೆ ಡಿ ಕೆ ಶಿ ಅವರು ಸಲ್ಲಿಸಿದಂತಹ ಅರ್ಜಿಯನ್ನ ವಜಾಗೊಳಿಸಿದೆ. ಆ ಮುಖಾಂತರವಾಗಿ ಸಿಬಿಐ ತನಿಖೆಗೆ ಅಸ್ತು ಹೊಂದಿದೆ. ಆ ಮುಖಾಂತರವಾಗಿ ಇದೀಗ ಏನು ಸಿಬಿಐ ಅವರು ಡಿ ಕೆ ಶಿವಕುಮಾರ್ ಅವರಿಗೆ ಸಂಬಂಧಪಟ್ಟಂತ ಅಕ್ರಮ ಆಸ್ತಿ ಗಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಒಂದು ತನಿಖೆಯನ್ನ ನಡೆಸುವಂತ ಸಾಧ್ಯತೆಗಳು ನಿಚ್ಚಳವಾಗಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಇದೀಗ ಡಿ ಕೆ ಶಿವಕುಮಾರ್ ಅವರಿಗೆ ಈ ವಿಚಾರದಲ್ಲಿ ಸಾಕಷ್ಟು ಒಂದು ಹಿನ್ನಡೆ ಆಗಿದೆ ಅಂತಾನೆ ಅನಾಲಿಸಿಸ್ ಅನ್ನ ಮಾಡಬೇಕಾಗುತ್ತೆ. ಯಾಕೆಂತ ಹೇಳಿದ್ರೆ ಒಂದು ಕಡೆಯಲ್ಲಿ ರಾಜ್ಯ ವಿಧಾನಸಭಾ ಚುನಾವಣೆ ಈಗಾಗಲೇ ಘೋಷಣೆಯಾಗಿದೆ. ಇದಕ್ಕೆ ಸಂಬಂಧಪಟ್ಟಾಗಿ ನಾಮಪತ್ರ ಸಲ್ಲಿಕೆಯ ಪ್ರಕ್ರಿಯೆ ಸಹ ಇವತ್ತು ಕಡೆಯ ದಿನ ಆಗಿರುವಂತದ್ದು. ಇವತ್ತು ಒಂದು ಮೇಜರ್ ಇನ್ಸಿಡೆಂಟ್ ಸಹ ಆಗಿರುವಂತದ್ದು ಏನಂದ್ರೆ ಡಿ ಕೆ ಶಿವಕುಮಾರ್ ಅವರ ಸಹೋದರ ಡಿ ಕೆ ಸುರೇಶ್ ಏನಿದ್ರು ಪದ್ಮನಾಭನಗರದಿಂದ ಒಂದು ನಾಮಿನೇಷನ್ ಅನ್ನ ಫೈಲ್ ಮಾಡ್ತಾರೆ ಅನ್ನುವಂತ ಒಂದಷ್ಟು ಗಾಸಿಪ್ಗಳ ನಡುವೆ ಇವತ್ತು ಅವರು ನಾಮಿನೇಷನ್ ಅನ್ನ ಫೈಲ್ ಮಾಡಿರುವಂತದ್ದು ಕನಕಪುರದಿಂದ. ಈ ಎಲ್ಲಾ ಮಾಹಿತಿಗಳು ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಮೊದಲೇ ಊಹೆಯನ್ನ ಮಾಡಿರುವಂತ ಸಾಧ್ಯತೆಗಳು ಇರುವಂತದ್ದು. ಹೀಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಸಿಬಿಐ ಮತ್ತು ಇಡಿ ಐಟಿಯನ್ನ ಇಟ್ಕೊಂಡು ತನ್ನನ್ನ ಎರೆಯೋದಕ್ಕೆ ಕೇಂದ್ರ ಸರ್ಕಾರ ಅವಣಿಸ್ತಾ ಇದೆ ಅನ್ನುವಂತ ಮಾತುಗಳನ್ನ ಅಲ್ಲಲ್ಲಿ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲಿ ಏನಾದರೂ ಸಿಬಿಐ ಕುಣಿಕೆ ತನ್ನ ಕೊರಳಿಗೆ ಸುತ್ಕೋಬಹುದು. ಈ ಸಂದರ್ಭದಲ್ಲಿ ತನ್ನ ಸಿಎಂ ಗಾದಿಗಾಗಿರ್ಬೋದು ಅಥವಾ ಶಾಸಕ ಸ್ಥಾನಕ್ಕೆ ನಿಂತ್ಕೊಳ್ಳೋದಕ್ಕೆ ಏನಾದರೂ ಸಮಸ್ಯೆಯನ್ನ ತಂದೊಡ್ಬಹುದು ಅನ್ನುವಂತ ಒಂದು ಕಾರಣವನ್ನ ಇಟ್ಕೊಂಡು ಒಂದು ಮುಂಜಾಗ್ರತಾ ಕ್ರಮವಾಗಿ ಅಂದ್ರೆ ಮುಂದಾಲೋಚನೆಯನ್ನ ಮಾಡುವ ಮುಖಾಂತರವಾಗಿ ಡಿ ಕೆ ಸುರೇಶ್ ಅವರ ಕೈಯಲ್ಲಿ ಕನಕಪುರ ಕ್ಷೇತ್ರಕ್ಕೆ ಒಂದು ನಾಮಿನೇಷನ್ ಅನ್ನ ಮಾಡಿಸಿದ್ರು ಅನ್ನುವಂತ ಮಾತುಗಳು ಕೇಳಿ ಬರ್ತಿತ್ತು. ಇದೀಗ ಅದಕ್ಕೆ ಪೂರಕ ಅನ್ನುವಂತ ರೀತಿಯಲ್ಲಿ ಕೋರ್ಟ್ ಆದೇಶ ಸಹ ಆಗಿದೆ. ಕೋರ್ಟ್ ಆದೇಶವನ್ನ ಮಾಡಿರುವಂತದ್ದು ಡಿ ಕೆ ಶಿವಕುಮಾರ್ ಅವರು ಸಂಪಾದನೆ ಮಾಡಿರುವಂತ ಅಕ್ರಮ ಆಸ್ತಿಗೆ ಸಂಬಂಧಪಟ್ಟಂತೆ ಸಿಬಿಐ ತನಿಖೆಗೆ ಒಂದು ಅಸ್ತು ಹೊಂದಿರುವಂತದ್ದು. ಇದು ನಿಜಕ್ಕೂ ಎಲ್ಲೋ ಒಂದು ರೀತಿಯಲ್ಲಿ ರಾಜ್ಯ ಕಾಂಗ್ರೆಸ್ಗೆ ಒಂದು ಬಿಗ್ ಶಾಕ್, ಜೊತೆಗೆ ಸ್ವತಃ ಡಿ ಕೆ ಶಿವಕುಮಾರ್ ಅವರಿಗೆ. ಯಾಕೆಂದ್ರೆ ಸಿಎಂ ಗಾದಿಯ ಮೇಲೆ ಕಣ್ಣನ್ನ ಇಟ್ಟು ಸಾಕಷ್ಟು ಆಕ್ಟಿವ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಕೆಲಸವನ್ನ ನಿರ್ವಹಿಸ್ತಾ ಇರುವಂತಹ ಡಿ ಕೆ ಶಿವಕುಮಾರ್, ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷರಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಬಿಗ್ ಶಾಕ್ ಎದುರಾಗಿದೆ ಅಂತಾನೆ ಹೇಳ್ಬೇಕಾಗತ್ತೆ ಸಿಂಧೂರ. ರೈಟ್ ಪುಟ್ರಾಜು, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ. ಓಕೆ, ವೆಲ್ ಡಿ ಕೆ ಶಿವಕುಮಾರ್ ಸಾಕಷ್ಟು ನಿರೀಕ್ಷೆಗಳನ್ನ ಇಟ್ಕೊಂಡಿದ್ರು, ಜೊತೆಗೆ ಅವ್ರಿಗೆ ಎಲ್ಲೋ ಒಂದ್ ಕಡೆ ಭಯ ಕೂಡ ಇತ್ತು, ಏನಾಗಬಹುದು ಕೇಂದ್ರ ಸರ್ಕಾರ ಏನಾದರೂ ನನ್ನ ಮೇಲೆ ಇಡಿ ಐಟಿ ಇದೆಲ್ಲವನ್ನು ಕೂಡ ಈ ಪ್ರಯೋಗಗಳನ್ನು ಮುಂದುವರಿಸಬಹುದಾ? ಯಾಕೆಂದರೆ ಕೇಂದ್ರ ಸರ್ಕಾರಕ್ಕೂ ಕೂಡ ಅಥವಾ ಕೇಂದ್ರದ ಬಿಜೆಪಿ ನಾಯಕರಿಗೂ ಕೂಡ ರಾಜ್ಯದಲ್ಲಿ ಸ್ಥಾನಗಳನ್ನು ಗೆದ್ದುಕೊಳ್ಳೋದಕ್ಕೆ ಡಿ ಕೆ ಶಿವಕುಮಾರ್ ಅವರೇ ಒಂದು ಮೇಜರ್ ಒಂದು ಗೋಡೆ ಥರ ಇದ್ರು. ಸೊ ಹಾಗಾಗಿ ಏನೇನೆಲ್ಲ ಡೆವಲಪ್ಮೆಂಟ್ಸ್ ಆಗಬಹುದು, ಬಟ್ ಒಂದು ಕಡೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಚುನಾವಣಾ ಸಂದರ್ಭದಲ್ಲಿ ಇಂಥದ್ದು ಏನಾದರೂ ಆಗಬಹುದು ಅನ್ನುವಂಥ ನಿರೀಕ್ಷೆ ಡಿ ಕೆ ಶಿವಕುಮಾರ್ ಅವ್ರಿಗೂ ಇತ್ತು, ಜೊತೆಗೆ ಕಾಂಗ್ರೆಸ್ ಪಕ್ಷದ ಉಳಿದಂಥ ನಾಯಕರುಗಳಿಗೂ ಇತ್ತು. ಸೊ ಹಾಗಾಗಿ ಈಗ ಸಿಬಿಐ ತನಿಖೆಗೆ ಹೈಕೋರ್ಟ್ ಅಸ್ತು ಅಂತ ಹೇಳಿದೆ. ಅಕ್ರಮ ಆಸ್ತಿ ಆರೋಪ ಪ್ರಕರಣ ಈಗ ಸಿಬಿಐ ತನಿಖೆಗೆ ಹೈಕೋರ್ಟ್ ಅಸ್ತು ಅಂತ ಹೇಳಿರೋದ್ರಿಂದ ಇದು ರಾಜ್ಯ ಕಾಂಗ್ರೆಸ್ಗೂ ಕೂಡ ಅಥವಾ ಒಂದು ಕಾಂಗ್ರೆಸ್ನ ಹೈಕಮಾಂಡ್ಗೂ ಇದು ಒಂದು ದೊಡ್ಡ ಶಾಕ್, ಜೊತೆಗೆ ಡಿ ಕೆ ಬ್ರದರ್ಸ್ಗೂ ಕೂಡ ಒಂದು ದೊಡ್ಡ ಶಾಕ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೊಂದಷ್ಟು ಮೇಜರ್ ವಿಚಾರಗಳನ್ನು ತಿಳ್ಕೊಳ್ತಾ ಮಾತನಾಡ್ತಾ ಹೋಗೋಣ. ನಮ್ಮ ಎಕ್ಸಿಕ್ಯೂಟಿವ್ ಎಡಿಟರ್ ಚಂದನ್ ಶರ್ಮಾ ಡೆಸ್ಕ್ನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದನ್, ಇದು ಒಂದು ಕಡೆ ಎಕ್ಸ್ಪೆಕ್ಟೆಡ್ಡು, ಇನ್ನೊಂದು ಕಡೆ ಅನ್ಎಕ್ಸ್ಪೆಕ್ಟೆಡ್ಡು, ಎರಡೂ ಆಗಿದೆ. ಯಾಕೆಂದರೆ ಎಲ್ಲೋ ಒಂದು ಕಡೆ ಸಣ್ಣ ನಿರೀಕ್ಷೆ ಇತ್ತು ಚುನಾವಣಾ ಸಂದರ್ಭದಲ್ಲಿ ಇಂಥದ್ದು ಏನಾದರೂ ಡಿ ಕೆ ಶಿವಕುಮಾರ್ ಅವರ ಸುತ್ತಮುತ್ತ ನಡಿಬಹುದು ಅನ್ನುವಂಥ ನಿರೀಕ್ಷೆ ನಮಗೂ ಇತ್ತು, ನಿಮಗೂ ಇತ್ತು, ಸ್ವತಃ ಡಿ ಕೆ ಶಿವಕುಮಾರ್ ಅವ್ರಿಗೂ ಇತ್ತು. ಆ ಒಂದು ಮುನ್ನೆಚ್ಚರಿಕೆಯಿಂದಲೇ ಇವತ್ತು ಡಿ ಕೆ ಸುರೇಶ್ ಅವರ ಹತ್ರ ಕನಕಪುರದಲ್ಲಿ ನಾಮಿನೇಷನ್ ಫೈಲ್ ಮಾಡಿಸಿದ್ರು ಅಂತ ಅನಿಸುತ್ತೆ. ಸೊ ಈಗ ಹೈಕೋರ್ಟ್ ಕೂಡ ರಾಜ್ಯ ಸರ್ಕಾರದ ಆದೇಶವನ್ನು ಎತ್ತಿ ಹಿಡಿದಿದೆ. ವಾಟ್ ನೆಕ್ಸ್ಟ್? ಸಿಂಧೂರ, ನಾವು ಈ ಇಡೀ ಪ್ರಕರಣವನ್ನು ಬಹಳ ಗಂಭೀರವಾಗಿ ಮತ್ತು ಇದರ ಆಳಕ್ಕೆ ಇಳಿದು ಇದರ ಎಲ್ಲ ಆಯಾಮಗಳನ್ನು ಪರಿಗಣನೆಗೆ ನಾವು ತೆಗೆದುಕೊಳ್ಬೇಕಾಗತ್ತೆ. ಓಕೆ, ನೋಡಿ, ಕಳೆದ 3 ದಿನಗಳ ಹಿಂದೆ ರಾಜ್ಯದ ಘನ ನ್ಯಾಯಾಲಯದ ಏಕಸದಸ್ಯ ಪೀಠದ ಮಾನ್ಯ ನ್ಯಾಯಮೂರ್ತಿಗಳು ನಟರಾಜನ್ ಅವರು ಒಂದು ತೀರ್ಪನ್ನು ಕಾಯ್ದಿರಿಸಿದ್ರು. ವಾದ ಮತ್ತು ಪ್ರತಿವಾದಗಳು ಎಲ್ಲವೂ ಕೂಡ ಮುಗಿದಿತ್ತು. ಅದು ರಾಜ್ಯ ಸರ್ಕಾರ ವರ್ಸಸ್ ಡಿ ಕೆ ಶಿವಕುಮಾರ್ ಅನ್ನುವ ಪ್ರಕರಣವಾಗಿತ್ತು. ಅದು ಅದೇನು ಅಂತಂದರೆ 2013 ಮತ್ತು 2018 ನಡುವೆ 5 ವರ್ಷಗಳ ಅವಧಿಯಲ್ಲಿ ಡಿ ಕೆ ಶಿವಕುಮಾರ್ ಅವರ ಆಸ್ತಿ
ಅಸಮಾನವಾಗಿ ಬಹಳ ದೊಡ್ಡ ಮಟ್ಟದಲ್ಲಿ ಏರಿಕೆಯಾಗಿದೆ ಡಿಸ್ಪ್ರಪೋರ್ಷನೇಟ್ ಆಗಿ ಅವರ ಅಸೆಟ್ ಗಳು ಏರಿಕೆಯಾಗಿದೆ ಅನ್ನೋದು ರಾಜ್ಯ ಸರ್ಕಾರದ ವಾದವಾಗಿತ್ತು ಮತ್ತು ದೆಹಲಿ ಸೆಕ್ಷನ್ ಪೊಲೀಸ್ ಆಕ್ಟ್ 6 ರ ಅಡಿಯಲ್ಲಿ ಇದನ್ನ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಸಿಬಿಐ ಗೆ ಇದನ್ನ ವರ್ಗಾವಣೆ ಮಾಡುವುದಕ್ಕೆ ಅವಕಾಶ ಮಾಡಿ ಕೊಡಬೇಕು ಅಂತ ರಾಜ್ಯ ಸರ್ಕಾರ ಕೋರ್ಕೊಂಡಿತ್ತು ಇದನ್ನ ಪ್ರಶ್ನಿಸಿದಂತ ಡಿಕೆ ಶಿವಕುಮಾರ್ ಅವರ ಪರ ವಕೀಲರು ಉದಯ ಹೊಳ್ಳ ಅವರು ಡಿಕೆ ಶಿವಕುಮಾರ್ ಅವರ ಪರ ವಾದವನ್ನ ಮಂಡಿಸಿದರು 417 ಸಿಆರ್ಪಿಸಿ ಅಡಿಯಲ್ಲಿ ಆ ರೀತಿ ರಾಜ್ಯ ಸರ್ಕಾರ ಸಿಬಿಐ ಗೆ ಪ್ರಕರಣವನ್ನ ಕೊಡುವುದಕ್ಕೆ ಬರುವುದಿಲ್ಲ ಹಾಗಾಗಿ ಸಿಬಿಐ ಗೆ ಈ ಇಡಿ ಪ್ರಕರಣ ವರ್ಗ ಆಗುವುದನ್ನ ತಾವು ದಯವಿಟ್ಟು ತಡೆ ಹಾಕಬೇಕು ಅಂತ ರಿಕ್ವೆಸ್ಟ್ ಅನ್ನು ಮಾಡ್ಕೊಂಡಿದ್ರು ಮೂರು ದಿನಗಳ ಹಿಂದೆ ವಾದ ಮತ್ತು ಪ್ರತಿವಾದ ಎಲ್ಲವನ್ನೂ ಕೂಡ ಆಲಿಸಿ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಲಾಗಿತ್ತು ಡಿಸ್ಪ್ರಪೋರ್ಷನೇಟ್ ಆಫ್ ಅಸೆಟ್ಸ್ ಪ್ರಕರಣದಲ್ಲಿ ಇಲ್ಲಿ ಗಮನಿಸಬೇಕಾಗಿರೋದು 2020 ಏಪ್ರಿಲ್ ತಿಂಗಳಲ್ಲಿ ಈ ಇಡಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಫ್ಐಆರ್ ಕೂಡ ದಾಖಲಾಗಿತ್ತು 2013 ಇಸವಿಯಲ್ಲಿ 32.9 ಕೋಟಿ ಇದ್ದಂತ ಡಿಕೆ ಶಿವಕುಮಾರ್ ಅವರು ಮತ್ತು ಅವರ ಕುಟುಂಬದ ಗಳಿಕೆ 2018 ಸಂದರ್ಭದಲ್ಲಿ 132 ಕೋಟಿಗಿಂತ ಹೆಚ್ಚು ಹೇಗೆ ಅಸಮಾನವಾಗಿ ಜಾಸ್ತಿ ಆಯಿತು ಅನ್ನೋದನ್ನ ತನಿಖಾ ಸಂಸ್ಥೆಗಳು ಪ್ರಶ್ನೆ ಮಾಡುವುದಕ್ಕೆ ಹಾಕಿದಂತ ಒಂದು ಪ್ರಕರಣ ಈಗ ಈ ಇಡಿ ಪ್ರಕರಣ ವಜಾ ಆಗಿರೋದ್ರಿಂದ ಸಿಬಿಐ ನ ಅಂಗಳಕ್ಕೆ ಮತ್ತೊಂದು ಅಸ್ತ್ರ ಇವಾಗ ಹೋಗಿ ತಲುಪಿಕೊಂಡಿದೆ ಇಲ್ಲಿ ಎರಡು ವಿಚಾರಗಳನ್ನು ನಾವು ಗಮನಿಸಬೇಕಾಗುತ್ತೆ ಒಂದು ಡಿಕೆ ಸುರೇಶ್ ಕನಕಪುರದಲ್ಲಿ ಅರ್ಜಿ ಹಾಕೊಂಡಿದ್ದು ಯಾಕೆ ಅಂತಂದ್ರೆ ಈ ಪ್ರಕರಣಕ್ಕೆ ಸಂಬಂಧ ಇದೆ ಅನ್ನೋದನ್ನ ನಾವಿಲ್ಲಿ ಮರೆಯಬಾರದು ಇಲ್ಲಿ ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಪಿಎಂಎಲ್ಎ ಅಡಿಯಲ್ಲಿ ಕೂಡ ಹಲವು ಪ್ರಕರಣಗಳಿದ್ದಾವೆ ಇಡಿ ಆಕ್ಟ್ ನಲ್ಲಿ ಕೂಡ ಹಲವು ಪ್ರಕರಣಗಳಿದ್ದಾವೆ ಮತ್ತು ಪಿಸಿ ಆಕ್ಟ್ ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ನ ಅಡಿಯಲ್ಲಿ ಕೂಡ ಹಲವು ಪ್ರಕರಣಗಳಿದ್ದಾವೆ ಡಿಕೆ ಶಿವಕುಮಾರ್ ಅವರ ಮನೆ ದೆಹಲಿಯಲ್ಲಿರುವ ಮನೆಯನ್ನ ಜಾಲಾಡಿದ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ನೋಟ್ಗಳನ್ನು ಸ್ಟ್ಯಾಶ್ ಮಾಡಿದಂಥ ಪ್ರಕರಣವು ಕೂಡ ಮತ್ತೊಂದಿದೆ ಮತ್ತು ಬೇರೆ ಬೇರೆ ಅವರ ಸಹವರ್ತಿಗಳು ಭಾಗಿಯಾಗಿದ್ದಂಥ ಪ್ರಕರಣವು ಕೂಡ ಮತ್ತೊಂದಿದೆ ಇದೆಲ್ಲದರ ನಡುವೆ ಕಾನೂನಾತ್ಮಕ ಟೆಕ್ನಿಕಲ್ ತೊಡಕುಗಳು ಮತ್ತು ಲೀಗಲ್ ತೊಡಕುಗಳು ಒಂದು ವೇಳೆ ನನ್ನ ಪ್ರಕರಣ ನನ್ನ ಅರ್ಜಿ ವಜಾ ಆದರೆ ಸಮಸ್ಯೆ ಆಗಬಹುದು ಅನ್ನುವ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಸಹೋದರ ಡಿಕೆ ಸುರೇಶ್ ಇವತ್ತು ಅರ್ಜಿಯನ್ನು ಹಾಕೊಂಡಿದ್ದಾರೆ ಇನ್ನು ಈ ಪ್ರಕರಣ ಸಿಬಿಐಗೆ ಇವಾಗ ಹೋಗಿರುವ ಪ್ರಕರಣ ಎಲ್ಲಿಗೆ ಹೋಗಿ ಮುಟ್ಟತ್ತೆ ಸೆಂಟ್ರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಯಾವ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಮತ್ತು ರಾಜ್ಯ ಸರ್ಕಾರ ಮತ್ತು ರಾಜ್ಯ ಸರ್ಕಾರವನ್ನು ಪ್ರತಿನಿಧಿಸುವ ವಕೀಲರು ಯಾವ ನಿಲುವನ್ನು ಹೊಂತಾರೆ ನಾವು ಅದನ್ನು ಕಾದು ನೋಡಬೇಕಾಗುತ್ತೆ ಓಕೆ ಫೈನಲಿ ಐ ಆಮ್ ವೆರಿ ಕ್ಯೂರಿಯಸ್ ಒಂದೇ ಒಂದು ಪ್ರಶ್ನೆ ಈಗ ಡಿಕೆ ಶಿವಕುಮಾರ್ ಅವರು ಕಂಟೆಸ್ಟ್ ಮಾಡಬಹುದಾ ಅಥವಾ ಮಾಡೋ ಹಾಗಿಲ್ವಾ ಹೇಗೆ ಅವರ ಮೇಲೆ ಈ ಹಂತದವರೆಗೂ ಕೂಡ ವಿಚಾರಣೆ ನಡೀತಾ ಇರೋದ್ರಿಂದ ಯಾವ ಪ್ರಕರಣದಲ್ಲೂ ಕೂಡ ಅವರಿಗೆ ಪ್ರಾಸಿಕ್ಯೂಷನ್ ಮತ್ತು ಕನ್ವಿಕ್ಷನ್ ಅಂತ ನಾವೇನು ಕರಿತೀವಿ ಕನ್ವಿಕ್ಷನ್ ಆಗಿಲ್ಲದೆ ಇರೋದರಿಂದ ಅವರು ಈ ಕ್ಷಣದವರೆಗೂ ಕೂಡ ಆರೋಪಿತ ಸ್ಥಾನದಲ್ಲಿ ನಿಲ್ತಾರೆ ಹೊರತುಪಡಿಸಿದ್ರೆ ಅವರು ಅಪರಾಧಿ ಅಲ್ಲ ಹಾಗಾಗಿ ಅಪರಾಧಿ ಮತ್ತು ಆರೋಪಿಗೂ ಬಹಳ ವ್ಯತ್ಯಾಸ ಇರೋದರಿಂದ ಹಲವು ಪ್ರಕರಣಗಳು ಹಲವು ಹಂತಗಳಲ್ಲಿ ಹಲವರ ಮೇಲೆ ಹಲವು ರಾಜಕಾರಣಿಗಳ ಮೇಲೆ ಬಹಳ ದೊಡ್ಡ ಮಟ್ಟದಲ್ಲಿ ಇಡೀ ದೇಶಾದ್ಯಂತ ನಡೀತಾ ಇದೆ ಅವರೆಲ್ಲರೂ ಕೂಡ ಸಂಸದರಾಗಿದ್ದಾರೆ ಪ್ರಕರಣಗಳಲ್ಲಿ ಅವರು ಭಾಗಿಯಾಗಿರುವ ಪುರಾವೆಗಳು ಮೇಲ್ನೋಟಕ್ಕೆ ಸಿಕ್ಕಿದ್ರು ಕೂಡ ಅಥವಾ ಫಾರ್ ಎಕ್ಸಾಂಪಲ್ ಒಂದು ಸಣ್ಣ ಪ್ರಕರಣ ಯಾವುದಾದ್ರೂ ಒಂದು ತಗೊಂಡು ನಾವೀಗ ಜೆ ಎಂ ಎಫ್ ಸಿ ಕೋರ್ಟ್ನಲ್ಲಿ ಅದಕ್ಕೆ ಒಂದು ತೀರ್ಪು ಬಂದಿದೆ ಅಂತ ಅಂದ್ಕೊಂಡ್ರು ಕೂಡ ಅದನ್ನು ಅವರು ಸ್ಟ್ಯಾಶ್ ಮಾಡಿಸಿಕೊಂಡು ಸಿವಿಲ್ ಕೋರ್ಟ್ಗೆ ಹೋಗ್ಬೋದು ಸಿವಿಲ್ ಕೋರ್ಟ್ನಲ್ಲಿ ವಿಚಾರಣೆ ಮುಂದುವರಿಸ್ಬೋದು ಹೀಗೆ ಅಂಟಿಲ್ ಅಂಡ್ ಅನ್ಲೆಸ್ ದ ಅಲ್ಟಿಮೇಟ್ ಕೋರ್ಟ್ ಡಿಸೈಡ್ಸ್ ಸಮಥಿಂಗ್ ಅಬೌಟ್ ದಿ ಕನ್ವಿಕ್ಷನ್ ಓಕೆ ನಾವು ಈ ಇಡೀ ಪ್ರಕರಣವನ್ನು ನಾವು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಅಟ್ ದಿಸ್ ಪಾಯಿಂಟ್ ಆಫ್ ಟೈಮ್ ಡಿಕೆ ಶಿವಕುಮಾರ್ ಅವರು ಕನ್ವಿಕ್ಟ್ ಆಗಿಲ್ಲದೆ ಇರೋದ್ರಿಂದ ಇದು ಅರ್ಜಿಯಾಗಿತ್ತು ಅರ್ಜಿಯ ವಜಾ ಆಗಿತ್ತು ಮತ್ತು ವಿಚಾರಣೆಗೆ ಅನುಮತಿ ಮಾತ್ರ ದಿಸ್ ಇಸ್ ನಾಟ್ ಕನ್ವಿಕ್ಷನ್ ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಸ್ಪರ್ಧಿಸಬಹುದು ಸಿಂಧೂರ ರೈಟ್ ಚಂದನ್ ಥ್ಯಾಂಕ್ ಯು ಫಾರ್ ದ ಮೇಜರ್ ಡೀಟೇಲ್ಸ್